ಪ್ರೀತಿ ಇಂದ ಪ್ರೀತಿ ಇಂದ ಚಿನ್ನ ಇಷ್ಟ ಇಲ್ಲ ಚಿನ್ನದಂತ ಅವಕಾಶ ಕಳ್ಕೊಂಡೆ ಅಂದೆ ನಾನು ಅದನ್ನೇ ಯೋಚಿಸ್ತಿದ್ದೆ ಈ ಮನೆ ಜನ ಅವರ ಪ್ರೀತಿ ಎಲ್ಲ ನೋಡಿದಾಗ ನಾನು ಅವರಿಗೆ ಯಾಕ ಮೋಸ ಮಾಡಿದೆ ನಾನು ಇಷ್ಟೊಂದು ಕೆಟ್ಟವಳು ಅಂತ ಯೋಚನೆ ಮಾಡ್ತಿದ್ದೆ ನಮಗೂ ಅದೇ ಅರ್ಥ ಆಗ್ತಿಲ್ಲ ತೇಜನ್ ಅಂತ ಹುಡುಗ ಸಿಕ್ಕಾಗ ಎಂತವರು ಎಂತ ತ್ಯಾಗಕ್ಕೂ ರೆಡಿ ಆಗ್ತಾರೆ ಅಂತದ್ರಲ್ಲಿ ನೀನು ಯಾಕೆ ಹೀಗೆ ಮಾಡಿದೆ ಅಂತ ನನಗೂ ಆಶ್ಚರ್ಯ ಆಗ್ತಾನೆ ಇರುತ್ತೆ ಎಲ್ಲ ನನ್ನ ಕರ್ಮ ಪ್ರತಿದಿನ ಪ್ರತಿ ಕ್ಷಣ ನಾನು ತಪ್ಪು ಮಾಡಿದೆ ಅಂತ ನನ್ನ ಮನಸ್ಸು ಕೊರೆಕ್ತಿರುತ್ತೆ ಶಮಿಕಾ ನಾನೀಗ ಯಾವ ರೀತಿಯಿಂದಲೂ ನನ್ನ ತಪ್ಪನ್ನು ಸರಿ ಮಾಡ್ಕೊಳ್ಳೋಕೆ ಆಗಲ್ಲ ಅಲ್ವಾ ನನ್ನ ತಪ್ಪನ್ನು ಸರಿ ಮಾಡ್ಕೊಳ್ಳೋಕೆ ಯಾವ ದಾರಿನೂ ಇಲ್ಲ ಅಲ್ವಾ ಇಲ್ಲ ಅಂತಲ್ಲ ಆ ದಾರಿ ನಮಗೆ ಗೊತ್ತಿಲ್ಲ ಅಷ್ಟೇ ಬೇಬಿ ನಾನು ನಿಮಗೆ ಒಂದು ವಿಷಯ ಹೇಳಿದ್ರೆ ಅದು ನೀನು ನಂಬ್ತೀಯೋ ಇಲ್ವೋ ನನಗೆ ಗೊತ್ತಿಲ್ಲ ನೀನು ಈ ಮನೇಲಿ ಡಿಂಪಲ್ ಆಗಿದ್ದಾಗ ನನ್ನನ್ನು ನಾನು ತುಂಬ ಹಚ್ಚಿಕೊಂಡಿದ್ದೆ ನಾನು ಅಷ್ಟೇ ನೀನು ಈ ಮನೆ ಸೊಸೆ ಆಗೇ ಆಗ್ತೀಯ ಅಂತ ತುಂಬ ಭರವಸೆ ಇಟ್ಕೊಂಡಿದ್ದೆ ಆದ್ರೆ ಏನ್ ಮಾಡೋದು ಆ ಪಚ್ಚೆ ಎಲ್ಲ ಹಾಳು ಮಾಡ್ಬಿಟ್ಲು ಅಂದ್ರೆ ನಾನು ಪಚ್ಚೆ ತುಂಬಾ ಜಗಳ ಆಡ್ತಿದ್ವಾ ಇವತ್ತು ನೀನು ಈ ಪರಿಸ್ಥಿತಿಯಲ್ಲಿ ಇರೋಕೆ ಅವಳೆ ಕಾರಣ ಅಂದ್ರೆ ಅವಳು ಎಷ್ಟು ಕೆಟ್ಟವಳು ಅಂತ ನೀನೇ ಅರ್ಥ ಮಾಡ್ಕೋ ಈಗ ಅದೆಲ್ಲ ಬಿಟ್ಟು ನೀನು ಬರಿ ತೇಜು ಬಗ್ಗೆ ಯೋಚನೆ ಮಾಡು ತೇಜುಗೆ ನೀಲ ಜೊತೆ ಎಂಗೇಜ್ಮೆಂಟ್ ಆಗ್ತಿದೆ ಅಷ್ಟೇ ಮದುವೆ ಏನು ಆಗ್ತಿಲ್ವಲ್ಲ ಈಗಲೂ ನೀನು ತೇಜು ಮನಸ್ಸನ್ನ ಬದಲಾಯಿಸೋಕೆ ಪ್ರಯತ್ನ ಪಟ್ರೆ ನೀನೇ ತೇಜು ಹೆಂಡತಿ ಆಗಬಹುದು ಈ ಪ್ರಪಂಚದಲ್ಲಿ ಯಾವುದು ಅಸಾಧ್ಯ ಅಲ್ಲ ಪ್ರೀತಿ ಅನ್ನೋದು ಅಷ್ಟು ಸುಲಭವಾಗಿ ಮರ್ತೋಗುವಂತದ್ದು ಅಲ್ಲ ನೀನು ಪದೇ ಪದೇ ತೇಜು ಕಣ್ಣ ಮುಂದೆ ಓಡಾಡ್ತಿರು ಅವನ ಮನಸ್ಸು ಒಂದಲ್ಲ ಒಂದು ಬಾರಿ ಚಂಚಲ ಆಗೇ ಆಗುತ್ತೆ ಪ್ರೀತಿಗಿರೋ ಶಕ್ತಿ ಅದು ಬೇಕು ಅಂದಾಗ ದೈವದ ತರ ಮುಂದೆ ಬಂದು ನಿಂತ್ಕೊಂಡ್ಬಿಡುತ್ತೆ ನೀನು ಯಾಕೆ ಮತ್ತೆ ತೇಜು ಪ್ರೀತಿನ ಗಳಿಸೋಕೆ ಟ್ರೈ ಮಾಡಬಾರದು ಯಾರಿಗೋಸ್ಕರ ಕಾಯ್ತಾ ಇದೀಯಾ ಕಿಡ್ನಾಪ್ ಆದಷ್ಟು ಹೊತ್ತು ತೇಜು ಪಕ್ಕನೇ ಇದ್ದೆ ಇನ್ನು ಸಮಾಧಾನ ಇಲ್ವಾ ನಿಂಗೆ ಆಗ ಹೆದರಿಕೊಂಡು ತೇಜು ಪಕ್ಕದಲ್ಲಿ ಇದ್ಲು ಈಗ ಪ್ರಪಂಚದ ಮುಂದೆ ಮದುವೆ ಆಗ್ತಿದೀವಿ ಅನ್ನೋ ಸಂಭ್ರಮ ಆ ಸಂತೋಷನ ಅನುಭವಿಸ್ಲಿ ಬಿಡಿ ಸತ್ಯಪ್ರೇಮ ಸತ್ಯವಾಗ್ಲೂ ಹೇಳ್ತಾ ಇದೀನಿ ನಮ್ಮ ನೀಲು ಕಾಯ್ತಾ ಇರೋದು ಪಚ್ಚೆಗೋಸ್ಕರ ಅಲ್ಲ ಖಂಡಿತವಾಗ್ಲೂ ತೇಜುಗೋಸ್ಕರ ಸರಿಗಿಟ್ಕೋ ಸತ್ಯ ಸತ್ಯ ಪ್ರೇಮ
ನನ್ನ ಮಗಳಿಗೋಸ್ಕರ ನನ್ನ ಹಟ ಕೋಪ ಮರ್ಯಾದೆ ಎಲ್ಲ ಬಿಟ್ಟಿದ್ದೀನಿ ಈಗ ನೀವು ಬಂದೋರ ಮುಂದೆ ಈ ರೀತಿ ಮುಖ ಉಸ್ಕೊಂಡು ನಿಂತ್ರೆ ಜೀವನ ಪೂರ್ತಿ ನಿಮ್ಮನ್ನ ನಾನು ಕ್ಷಮಿಸೋಲ್ಲ ಮಕ್ಕಳ ಸಂತೋಷಕ್ಕಿಂತ ನಮ್ಮ ಜೀವನದಲ್ಲಿ ಬೇರೆ ಏನಿದೆ ಸತ್ಯ ಪ್ರೇಮ ಸತ್ಯ ಅಮ್ಮಾಜಿ ಕೂಡ ನಮ್ಮ ಹಾಗೆ ಪರಿಸ್ಥಿತಿ ಕಟ್ಟಿಬಿದ್ದು ನೀಲ ತೇಜ ಮದುವೆಗೆ ಒಪ್ಪಿಕೊಂಡಿದ್ದಾರೆ ಈಗ ನಾವು ಕಣಿ ಮಾಡಿದ್ರೆ ನೀಲಂಗ ನಾವು ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಜೀವನ ಪೂರ್ತಿ ಅಮ್ಮಾಜಿ ಮನೆಯಲ್ಲಿ ನೀಲುಗೆ ಇಟ್ಟಾಡಿಸಿ ಬಿಡ್ತಾರೆ ಸದರ ಆಗಿ ಹೋಗುತ್ತೆ ನಿಮ್ಮ ಮನಸಲ್ಲಿ ಅದು ಏನಿದೆಯೋ ಹೇಳಿ ಸತ್ಯ ಪ್ರೇಮ ಪ್ರತಿದಿನ ನನಗೊಂದು ಫೋನ್ ಬರುತ್ತೆ ಇನ್ನೊಂದು ರಹಸ್ಯ ಹೇಳ್ತೀನಿ ಅಂತ ಅವರು ಅಮ್ಮಾಜಿ ಮನೆ ವಿಷಯಗಳನ್ನು ಪ್ರತಿದಿನ ಹೇಳ್ತಾರೆ ಆ ಪ್ರಕಾರ ನೀಲ ಆ ಮನೆಯಲ್ಲಿ 10 ಜನ್ಮ ಎತ್ತಿದ್ರು ಸುಖವಾಗಿರಲ್ಲ ರೀ ಪರವಾಗಿಲ್ಲ ಸತ್ಯ ಪ್ರೇಮ ನಮ್ಮ ನೀಲು ತೇಜು ಮುಖ ನೋಡಿಕೊಂಡು ಅವನ ಜೊತೆ ಸುಖವಾಗಿದ್ರೆ ನನಗೆ ಅಷ್ಟೇ ಸಾಕು ಅಪ್ಪ ಅಮ್ಮನಿಗಿಂತ ದೊಡ್ಡದು ವಿಧಿ ನಾವು ದೇವರಾದ ದಿನ ಮಕ್ಕಳ ಮೇಲೆ ಹಕ್ಕು ಅಧಿಕಾರ ಎಲ್ಲ ಚಲಾಯಿಸೋಣ ಸದ್ಯಕ್ಕೆ ಅಪ್ಪ ಅಮ್ಮ ಆಗಿ ನೀಲು ಹಣೆಬರನ ಹಿಂಬಾಲಿಸೋಣ ಬನ್ನಿ ನಮಸ್ಕಾರ ಜಯೇಂದ್ರ ಸೌಕರ್ಯಕ್ಕೆ ನಮಸ್ಕಾರ ಬೀಗರಿಗೆ ನಮಸ್ಕಾರ ಅಳಿಯಂದ್ರಿಗೆ ನಾವು ಅಪ್ಪ ಅಮ್ಮ ಬಂದಿದ್ದೀವಿ ಮಾವಯ್ಯ ಮನೆ ಹಿರಿಮಗ ಹಿರಿಸೊಸೆ ಅಂದ್ರೆ ಅಪ್ಪ ಅಮ್ಮ ಇದ್ದ ಹಾಗೆ ಅಂತ ಅಮ್ಮಾಜಿ ಹೇಳಿದ್ರು ಅದಕ್ಕೆ ನಾನೀಗ ತೇಜು ಮದುವೆ ಮಾಡಿಸೋ ಜವಾಬ್ದಾರಿ ತಗೊಂಡಿದ್ದೀನಿ ಗೊತ್ತಾ ತುಂಬಾ ಸಂತೋಷ ಬನ್ನಿ ಕೂತ್ಕೊಳ್ಳಿ ಇಲ್ಲ ಕೂತ್ಕೊಳ್ಳಲ್ಲ ನನಗೆ ಅರ್ಜೆಂಟ್ ಕೆಲಸ ಇದೆ ಫ್ರೆಂಡ್ ನನ್ನ ಜವಾಬ್ದಾರಿ ಮುಗೀತಲ್ವಾ ಬೇಬಿ ಕಾರಲ್ಲಿ ಒಬ್ಬಳೆ ಕೂತಿದ್ದಾಳೆ ಬೇಜಾರಾಗಿ ಅಳ್ತಾಳೆ ನಾನು ಹೋಗ್ಲಾ ನೋ ಮಗ ಅಮ್ಮಯ್ಯ ಒಂದು ಕೆಲಸ ಮಾಡ್ಲಾ ಶಮಿಕ ಬೇಬಿ ಇಬ್ಬರನ್ನು ಕರ್ಕೊಂಡು ಬಾ ಇಲ್ಲೇ ಉಯ್ಯಾಲೆ ಮೇಲೋ ಎಲ್ಲೋ ಕೂತ್ಕೊಂಡು ಮಾತಾಡೋರಂತೆ ಈ ಬೇಬಿ ವಿಷಯಕ್ಕೆ ನಮ್ಮ ಸತ್ಯಪ್ರೇಮ ಅವರು ತುಂಬಾ ಆತಂಕದಲ್ಲಿದ್ದಾರೆ ನಿಮ್ಮಷ್ಟೇ ಆತಂಕ ನಮಗೂ ಅದೇ ಆದರೆ ಈ ಬೇಬಿ ಬಂದ ಮೇಲೆ ನಮ್ಮ ಅಮ್ಮಯ್ಯ ಸಂಪೂರ್ಣ ಬದಲಾಯ್ತವನೆ ಮಗು ತರ ಖುಷಿ ಪಡ್ತಾನೆ ಅದು ನೋಡಿ ಪಚ್ಚನೆ ಬೇಬಿ ನಮ್ಮ ಮನೆಯಲ್ಲೇ ಇರಲಿ ಅಂದ್ಬಿಟ್ಲು ಯಾವ ತಾಯಿ ಹೊಟ್ಟೆಲ್ ಹುಟ್ಟಿದ್ಯೋ ಮಹಾ ತಾಯಿ ಕಣೆ ನೀನು ಹುಚ್ಚು ಗಂಡನಿಗೋಸ್ಕರ ಇಷ್ಟೆಲ್ಲ ತ್ಯಾಗ ಮಾಡೋ ಹೆಣ್ಣಿನ ಕಥೆನ ನಾನೆಲ್ಲೂ ಕಂಡಿಲ್ಲ ಕೇಳಿಲ್ಲ ಅಮ್ಮಯ್ಯ ಹುಚ್ಚು ಗಂಡ ಅಲ್ಲ ಅಜ್ಜಿ ಮುಗ್ಧ ಗಂಡ ಇನ್ನೋಸೆಂಟ್ ಗಂಡ ನೋಡಿದೀನಿ ನೀನು ಆ ಮನೆಗೆ ಸೊಸೆಯಾಗಿ ಹೋಗ್ತಾ ಇದೀಯ ಗಂಡ ಮಾಡೋ ಕೆಲಸಗಳು ತಪ್ಪುಗಳನ್ನ ಹೊಟ್ಟೆಗೆ ಹಾಕೊಂಡು ಕಷ್ಟನೋ ಸುಖನೋ ಅವನ ಜೊತೆ ಬಾಳ್ತಾ ಹೋದ್ರೆ ಅಂತ ಹೆಂಡತಿ ತಾಯಿಗಿಂತ ಗ್ರೇಟ್ ಆಗಿಬಿಡ್ತಾಳೆ ಸರಿಯಾದ ಮಾತು ಹೇಳಿದ್ರಿ ಗಂಡ ಹೆಂಡತಿ ಹುಚ್ಚೋ ಬೆಪ್ಪೋ ನಮ್ಮ ಪಾಲಕ್ಕೆ ಬಂದದನ್ನ ನಾವು ಅನುಭವಿಸ್ಲೇಬೇಕಲ್ಲ ಆದರೆ ಆ ಅನುಭವಿಸ್ತಿರೋ ಕಷ್ಟದೊಳಗೂ ಹುಡುಕಿ ಹುಡುಕಿ ಸುಖ ನೆಮ್ಮದಿ ಪಡೋದನ್ನ ನಮ್ಮ ಪಚ್ಚೆನ್ ನೋಡಿ ನಾವು ಕಲ್ತ್ಕೊಂಡು ನನ್ನ ಮಗಳು ಪಚ್ಚೆ ಇವತ್ತು ಸಾಹುಕಾರ ವಂಶದ ಹಿರಿ ಸೊಸೆಯಾಗಿ ಶ್ರೀ ಕೃಷ್ಣಪ್ರಸಾದ್ ಅವರ ಮಗಳು ಇಂದ್ರನೀಲನ್ನ ತೇಜಸ್ ಸಾಹುಕಾರಿಗೆ ಒಪ್ಪಿಸ್ಕೊಡ್ತಿರೋದಕ್ಕೆ ಕಿರುಕಾಣಿಕೆ ಕೊಡೋಕೆ ಬಂದಿದ್ದಾಳೆ ಮೊದ್ಲೇ ಈ ಆಟ ನೋಡ್ತಿದೀವಲ್ರಿ ಅತ್ತೆ ಅಮ್ಮಯ್ಯನ ಕೆಟ್ಟ ದೃಷ್ಟಿಲಿ ಯಾವತ್ತೂ ನೋಡ್ಬೇಡಿ ಸಾಕಪ್ಪ ಸಾಕು ಈ ಡಿಂಪಲ್ ಹಿಡಿದು ಕಾರಲ್ಲಿ ಕೂರಿಸೋ ಅಷ್ಟರಲ್ಲಿ ನನಗೆ ಸಾಕಾಗಿ ಹೋಯ್ತು ಸಣ್ಣ ಮಕ್ಕಳನ್ನ ಬೇಕಾದ್ರೆ ಕಂಟ್ರೋಲ್ ಮಾಡ್ಬೋದು ಈ ಅಮ್ಮಯ್ಯ
ಫ್ರೆಂಡ್, ಈ ಬಳೆಗಳನ್ನ ನನಗೆ ಕೊಡು, ನಾನದನ್ನ ಬೇಬಿಗೆ ಕೊಡ್ತೀನಿ. ಪ್ರೀತಿಯಿಂದ ಪ್ರೀತಿಯಿಂದ.